ಎಲ್ಲರಿಗೂ ಭವ್ಯ ಜರಾಮ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಪ್ಲೀಸ್ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇವತ್ತು ವೀಕ್ಷಕರೇ ನಾನು ಪಿತ್ತಕ್ಕೆ ಅಂದರೆ ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟ ಹಾಗೆ ಮನೆಮದ್ದು ಹೇಗೆ ಮಾಡಿಕೊಡೋದು ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಯಾವುದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರಿಗೂ ಕಾಡುವಂತಹ ಅತಿ ಹೆಚ್ಚು ದೊಡ್ಡ ಸಮಸ್ಯೆ ಅಂದರೆ ಈಗ ವೀಕ್ಷಕರೇ ಗ್ಯಾಸ್ಟ್ರಿಕ್ ಸಮಸ್ಯೆ ವೀಕ್ಷಕರೇ ಅದಕ್ಕೆ ಕಾರಣ ನಮ್ಮ ಆಹಾರ ಪದ್ಧತಿ ಗ್ಯಾಸಲ್ಲಿ ಅಡುಗೆ ಮಾಡೋದರಿಂದ ಗ್ಯಾಸ್ಟ್ರಿಕ್ ಬರ್ದೇ ವೀಕ್ಷಕರೇ ಇನ್ನೇನು ಬರುತ್ತೆ ಹೌದು ವೀಕ್ಷಕರೇ ಗ್ಯಾಸಿಂದ ನಾವು ಅಡುಗೆ ಮಾಡೋದ್ರಿಂದ ಅತಿ ಹೆಚ್ಚು ಗ್ಯಾಸ್ಟ್ರಿಕ್ ಸಮಸ್ಯೆ ಈಗ ಕಾಡ್ತಾ ಇರೋದು ಹಿಂದಿನ ಕಾಲದಲ್ಲಿ ಓಲೆಗಳಲ್ಲಿ ಅಡುಗೆ ಮಾಡ್ತಿದ್ರು ಯಾರಿಗೂ ಈ ಸಮಸ್ಯೆಗಳು ಕಾಡ್ತಿರಲಿಲ್ಲ ಅದರ ಜೊತೆಗೆ ಜಂಕ್ ಫುಡ್ ಸೇವನೆ ಮತ್ತು ಅತಿಯಾದ ಕಾಫಿ ಮತ್ತು ಟೀ ಸೇವನೆಗಳಿಂದನೂ ಪಿತ್ತ ಹೆಚ್ಚಾಗುತ್ತೆ ವೀಕ್ಷಕರೇ ಹೌದು ಮನುಷ್ಯನಲ್ಲಿ ಅತಿ ಹೆಚ್ಚು ಕಾಡ್ತಿರೋ ಸಮಸ್ಯೆ ಅಂದರೆ ಯಾರು ಕೇಳಿದ್ರು ನಮ್ಮ ಗ್ಯಾಸ್ಟ್ರಿಕ್ ಅಂತಾರೆ ವೀಕ್ಷಕರೇ ಹೌದು ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ನಮ್ಮ ಪಿತ್ತವನ್ನು ಹೇಗೆ ದೂರ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ ಹೌದು ಫಸ್ಟ್ ಟಿಪ್ಸ್ ಬಂದು ವೀಕ್ಷಕರೇ ಕಾಳು ಅಥವಾ ಕೊತ್ತಂಬರಿ ಕಾಳು ಅಂತ ಕೇಳಿರ್ತೀರಾ ಅದನ್ನ ಪುಡಿ ಮಾಡಿ ಯಾವ ರೀತಿ ರೋಸ್ಟ್ ಮಾಡಬೇಡಿ ಹಾಗೆ ಪುಡಿ ಮಾಡಿ ಈ ಲೆವೆಲ್ಗೆ ಪುಡಿ ಮಾಡಿ ಎತ್ತಿಡಿ ತುಂಬ ದಪ್ಪಕ್ಕೋಲ ತುಂಬ ಸಣ್ಣಕ್ಕೊಲ್ಲ ತರತರಿ ಇರಬೇಕು ಎರಡು ಸ್ಪೂನ್ ಪುಡಿಗೆ ವೀಕ್ಷಕರೇ ಎರಡು ಗ್ಲಾಸ್ ನೀರು ಹಾಕಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸಿ ನಂತರ ಅದನ್ನ ಮುಚ್ಚಿಟ್ಬಿಡಿ ವೀಕ್ಷಕರೇ ಮುಚ್ಚಿಟ್ಬಿಟ್ಟು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನ ಸೋರ್ಸ್ಕೊಂಡು ಏನು ಮಾಡಿ ಅಂದರೆ ಕುಡಿಯಿರಿ ಇದನ್ನ ಹದಿನೈದು ದಿನ ಮಾಡೋದ್ರಿಂದ ಖಂಡಿತವಾಗಲೂ ಪಿತ್ತ ಸಮಸ್ಯೆ ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹದಿನೈದು ದಿನನಾದರೂ ಮಾಡಲೇಬೇಕು ವೀಕ್ಷಕರೇ ನೆಕ್ಸ್ಟ್ ಬಂದು ವೀಕ್ಷಕರೇ ಜೀರಿಗೆ ಜೀರಿಗೆನ ಪುಡಿ ಮಾಡಿ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ಳಿ ಆ ಪುಡಿನ ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸಿ ಒಂದು ಐದು ನಿಮಿಷ ಕುದಿಸಿ ಸಾಕು ವೀಕ್ಷಕರೇ ನಮಗೆ ಕುಡಿಯೋಕ್ಕಾಗುತ್ತೆ ಆಗುತ್ತೆ ಅನ್ನೋರು ಹಾಗೇ ಕುಡಿಬೋದು ಸೋರಿಸೇ ಇಲ್ಲ ನಮ್ಮ ಕೈಲಿ ಆಗಲ್ಲ ಕುಡಿಯೋಕೆ ಒಂಥರ ಅನಿಸುತ್ತೆ ಅನ್ನೋರು ಅದನ್ನ ಸೋರ್ಸ್ಕೊಂಡು ಕುಡೀರಿ ಅದನ್ನ ನೈಟ್ ಟೈಮ್ ಮಲ್ಕೊಳ್ವಾಗ ಮಾಡಿ ನಿಜವಾಗ್ಲೂ ಜೀರ್ಣವೂ ಆಗುತ್ತೆ ಚೆನ್ನಾಗಿ ನಿದ್ದೆನೂ ಬರುತ್ತೆ ನೆಕ್ಸ್ಟ್ ವೀಕ್ಷಕರೇ ಲವಂಗ ಲವಂಗನ ಊಟ ಆದ ನಂತರ ಒಂದೆರಡು ಕಾಳು ಇಟ್ಕೊಂಡು ನೀರನ್ನ ಬರುವಂಥ ನೀರನ್ನ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ ವೀಕ್ಷಕರೇ ನೆಕ್ಸ್ಟ್ ಟಿಪ್ಸ್ ಬಂದು ವೀಕ್ಷಕರೇ ಎರಡು ಸ್ಪೂನು ಸೋಂಪು ಕಾಳು ಮತ್ತು ಎರಡು ಸ್ಪೂನ್ ಜೀರಿಗೆ ಕಾಳು ಅದರ ಜೊತೆಗೆ ನಾಲ್ಕು ಸ್ಪೂನ್ ಪುಡಿ ಮಾಡಿರುವಂಥ ಕಲ್ಲು ಸಕ್ಕರೆ ಮೂರನ್ನು ಹಾಕಿ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ಳಿ ದಿನ ರಾತ್ರಿ ಊಟ ಆದ ನಂತರ ರಾತ್ರಿ ಮಲಗುವಾಗ ಅರ್ಧ ಸ್ಪೂನ್ ಆ ಪುಡಿನ ಬಾಯಿಗೆ ಹಾಕೊಂಡು ತಿಂದು ಒಂದು ಲೋಟ ಬಿಸಿ ಬಿಸಿ ನೀರು ಕುಡಿರಿ ವೀಕ್ಷಕರೇ ನಿಜವಾಗ್ಲೂ ಒಳ್ಳೆ ತೇಗ ಬರುತ್ತೆ ಬೇಕಾರೆ ಅಬ್ಸರ್ವ್ ಮಾಡಿ ಹೊಟ್ಟೆ ನೋವು ಎದೆ ಉರಿ ಊಟ ಆದಮೇಲೆ ನಮಗೆ ವಾಂತಿ ಬಂದಂಗೆ ಆಗುತ್ತೆ ಅನ್ನೋರು ಈ ರೀತಿ ಮಾಡಿ ವೀಕ್ಷಕರೇ ನಿಜವಾಗ್ಲೂ ಕಡಿಮೆ ಆಗುತ್ತೆ ಸಂಪೂರ್ಣವಾಗಿ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆನ ಹೋಗ್ಸೋಕ್ಕಾಗಲ್ಲ ಅದನ್ನ ನಿಯಂತ್ರಣದಲ್ಲಿ ಇಟ್ಕೋಬೋದು ಅಷ್ಟೇ ವೀಕ್ಷಕರೇ ಅದರ ಜೊತೆಗೆ ಇಂಗು ಮತ್ತು ಸೋಂಪು ಜೀರಿಗೆ ಈ ರೀತಿ ಪದಾರ್ಥಗಳನ್ನ ನಮ್ಮ ಅಡುಗೆಯಲ್ಲಿ ಜಾಸ್ತಿ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಅತಿ ಹೆಚ್ಚು ಕಾಡಲ್ಲ ನಮಗೆ ಅದರ ಜೊತೆಗೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ವೀಕ್ಷಕರೇ ಆದಷ್ಟು ಎಲ್ಲರೂ ಟ್ರೈ ಮಾಡಿ ಯಾಕೆ ಅಂದರೆ ಆರೋಗ್ಯನೇ ಭಾಗ್ಯ ಸೊ ಎಲ್ಲರೂ ಚೆನ್ನಾಗಿರಿ ಅದರ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅದರಿಂದ ನಾನು ಹಾಕೋ ವೀಡಿಯೋ ಫಸ್ಟ್ ಬರುತ್ತೆ ವೀಕ್ಷಕರೇ ಥ್ಯಾಂಕ್ ಯು